इन बेंगलूरिगे गंडांतर तरत मंजुश्री नर्सिंग होम मंजुश्री नर्सिंग होम नल्ले अति हेच्चु कोरोना केस केरळद इब्बरु नर्सिंग विद्यार्थिनियरिंद 41 मंदिगे वैरस अटैक कावल वैरस अंतरदल्लिरुवंत मंजुश्री नर्सिंग होम कॉलेज नल्लि व्यासंग माडुत्तिरुव अति हेच्चु विद्यार्थिगळु केरळदवरु केरल इबूर नर्सिंग व्यार्थिन मंदे वैरस अटैक आगे कॉलेज व्यासंग अति व्यार्थी केरलदू इन व्यार्थी पैकी नल्वत्थी कोरोना पॉजिटिव आतंकव सृष्टि नर्सिंग होम कोरोना हॉटस्पॉट आगत विचार के संबंध डीटेल नम रिपोर्टर मारुतेश संपर्क मारुतेश कोरोना एरने अलिया भीति राज्यव का अदरलू बेंगलूर अदरलू बहुत प्रमुख प्रतिभा केरल बंद राज्य के एरने अलिया भीति शुरू राज्य सरकार बहुत बेग अलर्ट आगे या मंजुश्री कॉलेज प्रकरणव ನಾವು ತೆಗೆದುಕೊಂಡ್ರೆ ಕೇವಲ ಇಬ್ಬರು ಬಂದಂತವರು ಇಲ್ಲಿ 39 ಮಂದಿಗೆ ಸೋಂಕು ಹರಡೋದಕ್ಕೆ ಕಾರಣರಾದ್ರು ಪರೀಕ್ಷೆಗೆ ಅಂತ ಹೇಳಿ ನರ್ಸಿಂಗ್ ಕಾಲೇಜ್ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಕೇರಳದಿಂದ ಬಂದಿದ್ರು ಸೋ ಬಂದಂತವರು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಬೇಕಾಗಿತ್ತು ಕಾಲೇಜ್ ಅವರಿಗೂ ಕೂಡ ಜವಾಬ್ದಾರಿ ಇರಬೇಕಾಗಿತ್ತು ಆದ್ರೆ ಟೆಸ್ಟ್ ಮಾಡಿಸಲಿಲ್ಲ ಸೋ ಅವರೆಲ್ಲರೂ ಕೂಡ ಹಾಸ್ಟೆಲ್ ನಲ್ಲಿ ಒಟ್ಟಿಗೆ ಇದ್ದಿದ್ರಿಂದ ಮತ್ತು ಹಾಸ್ಟೆಲ್ ಕೂಡ ಬಹಳ ಕಂಜೆಸ್ಟೆಡ್ ಏರಿಯಾ ಅಂದ್ರೆ ಬಹಳ ಇಕ್ಕಟ್ಟಾದ ಪ್ರದೇಶ ಅಂತ ಕೂಡ ಕಮಿಷನರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸೋ ಹಾಗಾಗಿನೇ ತುಂಬಾ ಜನರಿಗೆ ಸೋಂಕು ಹರಡೋದಕ್ಕೆ ಅದು ಕೂಡ ಕಾರಣ ಆಯ್ತು ಅಂತ ಹೇಳಿ ಸೋ ಹಾಗಾಗಿನೇ ಕೇರಳದಿಂದ ಬರುವಂತವರ ಮೇಲೆ ನಿಗಾ ಇಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಬಹಳ ಬೇಗ ಅಲರ್ಟ್ ಆಗಿದ್ದಾರೆ ನಿನ್ನೆ ಒಂದು ಆದೇಶವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದ್ದಾರೆ ಕೇರಳದಿಂದ ಯಾರೇ ರಾಜ್ಯಕ್ಕೆ ಬರೋದಾದ್ರೆ 72 ಗಂಟೆಯ ಒಳಗಡೆ ಆರ್ಟಿಪಿಸಿಆರ್ ನೆಗೆಟಿವ್ ಟೆಸ್ಟ್ ಕಡ್ಡಾಯವಾಗಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಇದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಮತ್ತೊಮ್ಮೆ ಕೇವಲ ಮಂಜುಶ್ರೀ ಅಂತ ಇಲ್ಲ ಎಲ್ಲಾ ಮೆಡಿಕಲ್ ಕಾಲೇಜುಗಳು ಎಲ್ಲಾ ನರ್ಸಿಂಗ್ ಕಾಲೇಜುಗಳು ಪ್ಯಾರಾ ಮೆಡಿಕಲ್ ಕಾಲೇಜುಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೂ ಕೂಡ ಸರ್ಕಾರ ಆದೇಶವನ್ನ ಮಾಡಿದೆ ಈ ಮೂಲಕ ಮತ್ತೆ ಕೇರಳದ ವೈರಸ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಶಿಕ್ಷಣ ಸಂಸ್ಥೆಗಳದು ಒಂದ ಕಡೆ ಆದ್ರೆ ಕೆಲಸಕ್ಕಾಗಿನೇ ರೆಸಾರ್ಟ್ ಲಾಡ್ಜ್ ಹೋಟೆಲ್ ಗಳಿಗೆ ಸಾಕಷ್ಟು ಮಂದಿ ಬೆಂಗಳೂರಿಗೆ ಕೇರಳಿಗರು ಬರ್ತಾರೆ ಸೋ ಅವರ ಟೆಸ್ಟ್ ಕೂಡ ಆಗಬೇಕಾಗಿದೆ ಹಾಗಾಗಿ ಆಯಾ ಹೋಟೆಲ್ ಮಾಲೀಕರು ಲಾಡ್ಜ್ ಮಾಲೀಕರಿಗೆ ಬಿಬಿಎಂಪಿ ಆದೇಶವನ್ನ ಮಾಡಿದೆ ನಿಮ್ಮ ಖರ್ಚಿನಲ್ಲಿ ಅಂದ್ರೆ ಕೇರಳದ ಯಾರ್ಯಾರು ಬಂದಿರ್ತಾರೆ ಅವರ ಖರ್ಚಿನಲ್ಲೇ ಆರ್ಟಿಪಿಸಿಆರ್ ಟೆಸ್ಟ್ ಕೂಡ ಮಾಡಿಸ್ಕೊಳ್ಳಬೇಕು ಅನ್ನುವಂತ ಆದೇಶವನ್ನ ಮಾಡಿದ್ದಾರೆ ಒಂದು ವೇಳೆ ಅದನ್ನ ಮಾಡದೇ ಇದ್ರೆ ಆ ಹೋಟೆಲ್ ಮಾಲೀಕರು ರೆಸಾರ್ಟ್ ಮಾಲೀಕರೇ ಜವಾಬ್ದಾರಿ ಆಗಿರ್ತಾರೆ ಅನ್ನುವಂತ ಸೂಚನೆಯನ್ನು ಕೂಡ ಬಿಬಿಎಂಪಿ ಕಮಿಷನರ್ ನೀಡಿರುವಂತದ್ದು ಹಾಗಾಗಿನೇ ಕೇರಳದಿಂದ ಬರುವಂತವರ ಮೇಲೆ ಹೆಚ್ಚು ನಿಗಾ ವಹಿಸಬೇಕು ಯಾಕಂದ್ರೆ ಹಿಂದೆ ಕೂಡ ನಾವು ನೋಡಿದೀವಿ ಪ್ರತಿಮಾ ಹೊರ ರಾಜ್ಯದಿಂದ ರಾಜ್ಯಕ್ಕೆ ಬಂದಿರತಕ್ಕಂತವರಿಂದಲೇ ಹೆಚ್ಚು ಸೋಂಕು ಹರಡಿದೆ ರಾಜ್ಯದಲ್ಲಿ ಹಾಗಾಗಿ ಈ ಎರಡನೇ ಅಲೆಯ ಆತಂಕ ಕೂಡ ಯಾಕೆ ಕೇರಳದಿಂದ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿ ಪ್ರತಿನಿತ್ಯ ನಮಗೆ 4000ಕ್ಕಿಂತ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದೆ ಹಾಗಾಗಿ ನಮಗೆ ಕೇರಳದಿಂದ ಬರುವಂತವರಲ್ಲಿ ಬಹುತೇಕ ಮಂದಿಯಲ್ಲಿ ಕೋವಿಡ್ ಸೋಂಕು ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿನೇ ಅದರ ನಿದರ್ಶನ ಅನ್ನುವಂತೆ ಈಗ ಮೆಡಿಕಲ್ ಕಾಲೇಜುಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನರ್ಸಿಂಗ್ ಕಾಲೇಜುಗಳಲ್ಲಿ ಕೇರಳ ವಿದ್ಯಾರ್ಥಿಗಳೇ ಇದ್ದಾರೆ ಸೋ ಅವರಿಂದ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಸೋಂಕು ಹರಡಬಹುದು ಅವರಿಂದ ಮನೆಗಳಿಗೆ ಸೋಂಕು ಹರಡಬಹುದು ಮತ್ತೆ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿ ಎರಡನೇ ವೇವ್ ಕೂಡ ಸೃಷ್ಟಿಯಾಗಬಹುದು ಅನ್ನುವಂತ ಆತಂಕ ಕಾಡ್ತಾ ಇರೋದು ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ಈಗ ಒಂದಷ್ಟು ಗೈಡ್ ಲೈನ್ಸ್ ಅನ್ನು ಕೂಡ ಸರ್ಕಾರ ನಿನ್ನೆ ಹೊರಡಿಸಿದೆ ಅದನ್ನ ಮಾಡದೇ ಇದ್ರೆ ನೀವು ಬಹಳ ಕಠಿಣ ಕ್ರಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ಸೂಚನೆಯನ್ನು ಕೂಡ ಎಲ್ರಿಗೂ ನೀಡಲಾಗಿದೆ ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ಗಳು ಲಾಡ್ಜ್ಗಳು ರೆಸಾರ್ಟ್ಗಳು ಹೋಟೆಲ್ಗಳು ಈ ಎಲ್ಲರಿಗೂ ಕೂಡ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಈಗ ಕೊಡಲಾಗಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.